सरकारें देश को खाना देने वाले किसानों के साथ इंसाफ करें। केंद्र सरकार और राज्य सरकार की तरफ से किसानों के साथ कर रहे विरोधी नीतियों के खिलाफ अपना आक्रोश व्यक्त करते हुए राज्य सरकार कर्जा माफ कर चुकी है, केंद्र सरकार को भी कर्जा माफ करके देश को खाना देने वाले किसानों के साथ सियासत छोड़कर इंसाफ करें। इन्हीं मांगों को लेकर कर्नाटक राज्य रईत संघ और हसीरु सेने की तरफ से धरना प्रदर्शन किया गया। विरोधी नीतियिंदागी देश में लक्षांतर रैतरु आत्महत्ये माड्कोंडिद्दारे। निरंतर बरगाल बड़तन निरुद्योगदिंदागी ರೈತರು ಇವತ್ತು ಗುಳೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡುವಂಥದ್ದು ಕ್ರಮ ಕೈಗೊಳ್ಳಿಬಿಟ್ಟು ಇವತ್ತು ರೈತರಿಗೆ ಇಲ್ಲ ಸಲದ ಅಪಾದನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ದೇಶದ ಉದ್ಯಮದಾರರ 114,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ವಿಜಯ ಮಲ್ಯ ಅಂತಕ್ಕಂಥ ಒಬ್ಬ ಹೆಂಡದ ದೊರೆ, ಅವನಿಗೆ 9,000 ಕೋಟಿ ರೂಪಾಯಿ ಅವನು ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ದೇಶಕ್ಕೆ ಅನ್ನ ಹಾಕುವಂಥ ರೈತ ಇವತ್ತು ಏನೋ ಅದು 3-4 ವರ್ಷ ನಿರಂತರ ಬರಗಾಲದ ಒಂದು ದವಣೆಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೋತಿದ್ದಾನೆ. ಆತ್ಮಹತ್ಯೆ ನಿಲ್ಲಬೇಕಾದ್ರೆ ಇದಕ್ಕೆ ಸಾಲ ಮನ್ನಾ ಒಂದೇ ದಾರಿ. ಅದನ್ನು ಬಿಟ್ಟು ಸಾಲ ಮನ್ನಾ ಮಾಡೋದನ್ನು ಬಿಟ್ಟು ರೈತರ ಮೇಲೆ ಇಲ್ಲ ಸಲ್ಲದ ಒಂದು ಆಪಾದನೆಯನ್ನು ಸರ್ಕಾರ ಕೊಡ್ತಾ ಇದೆ. ಅದನ್ನು ನಿಲ್ಲಿಸಬೇಕು. ಕೂಡಲೇ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಕೇವಲ 50,000 ರೂಪಾಯಿ ಸಾಲ ಮನ್ನಾ ಮಾಡಿದೆ. ಅದು ಇವತ್ತು ಒಲ್ಲದ ಮನಸ್ಸಿನಿಂದ ನಾವು ಸ್ವೀಕಾರ ಮಾಡಬೇಕಾಗಿದೆ ಅನಿವಾರ್ಯ ಪರಿಸ್ಥಿತಿಯೊಳಗೆ. ಯಾಕಂದ್ರೆ ಸುಮಾರು 3-4 ವರ್ಷ ಬರಗಾಲದ 100,000 ರೂಪಾಯಿ ಸಾಲ ಆಗಿದೆ ರೈತರಿಗೆ. ಇವತ್ತು ಮಳೆ ಬರದಿದ್ದರೆ ಸಾಲ ಎಲ್ಲಿ ಕಟ್ಟಬೇಕು? ಇದು ರೈತರು ಮಾಡಿರ್ತಕ್ಕಂಥ ಸಾಲ ಬ್ಯಾಂಕಿನವರು ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು ಫೋಟೋ ಹಾಕಿ ಮಾನಾರಾಜ್ ಮಾಡ್ತಾ ಇದ್ದಾರೆ. ಆ ದೇಶದ ಉದ್ಯಮದಾರರು ಇವತ್ತು ಕಟ್ಟಬೇಕಿದ್ದಾರಾಗಿದ್ದಾರೆ. ಸರ್ಕಾರಕ್ಕೆ ವಂಚನೆ ಮಾಡಿ ಇವತ್ತು ಪರಾರಿಯಾಗಿದ್ದಾರೆ ವಿದೇಶಕ್ಕೆ. ಅಂಥವ್ರು ಫೋಟೋ ಹಾಕಿ ಮಾನ ಹರಾಜು ಮಾಡೋದಿಲ್ಲ. ಆ ದೇಶಕ್ಕೆ ಅನ್ನ ಹಾಕುವಂಥ ರೈತರ ಒಂದು ಫೋಟೋ ಹಾಕಿ ಇವತ್ತು ಮರ್ಯಾದೆ ತೆಗಿತಾ ಇದ್ದಾರೆ. ಅದಕ್ಕೆ ಕೂಡಲೇ ಇಂಥ ಒಂದು ಭೀಕರ ಬರಗಾಲದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕಲ್ಲಿರ್ತಕ್ಕಂಥ ಎಲ್ಲ ಸಾಲವನ್ನು, ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡ ಕೇವಲ 50,000 ಅಷ್ಟೇ ಅಲ್ಲ, ಅದು ಯಾವ ಕಾಲಕ್ಕೂ ರೈತರಿಗೆ ಅನುಕೂಲ ಅಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಈ ರೈತರು ಮಾಡಿರ್ತಕ್ಕಂಥ ಸಹಕಾರಿ ಸಂಘಗಳಲ್ಲಿ ಎಲ್ಲ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯ ಎಲ್ಲ ರೈತಪರ ಸಂಘಟನೆಗಳ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸಿದ್ದೇವೆ. ಡಾಕ್ಟರ್ ಮಂಜೂರ್ ಅಹಮದ್ ಇನಾಮದಾರ್ ಕೋ ಖ್ವಾಜಾ ಅಮೀನುದ್ದೀನ್ ಅಲಿ ಆಲಾ ಕೆ ಸಜ್ಜಾದ ನಶೀನ್ ಸೆ ಖಿಲಾಫತ್. ತಾರೀಕಿ ಶಹರ್ ಬಿಜಾಪುರ್ ಕೆ ಮಶಹೂರ್ ಸೂಫಿ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಆಲಾ ಕೆ ಆಸ್ಥಾನೆ ಮೇ ಏಕ್ ಖಾಸ್ ತಕರೀಬ್ ಹುಯಿ ಜಿಸ್ಮೇ ಡಾಕ್ಟರ್ ಮಂಜೂರ್ ಅಹಮದ್ ಇನಾಮದಾರ್ ಕೋ ದರ್ಗಾ ಕೆ ಸಜ್ಜಾದ ನಶೀನ್ ನೆ ಖಿಲಾಫತ್ ಸೆ ನವಾಜಾ. Thank you.